ಟ್ರಯಲ್ಸ್ ಕೊಟ್ಟಿರಲಿಲ್ಲ ಆರ್ ಸಿ ಬಿಗೆ, ಬೇರೆ ಟೀಮ್ಗೆ ಟ್ರಯಲ್ಸ್ ಕೊಟ್ಟಿದೆ. 5-6 ಇಯರ್ಸ್ ಇದ್ದಾಗಿಂದನೂ ತುಂಬಾನೇ ಹುಚ್ಚಿತ್ತು ಕ್ರಿಕೆಟ್ದು. ಅಪ್ಪ ನಂದು ಊರಲ್ಲಿ ಜನರಲ್ ಸೋರ್ಸ್ ಇದೆ, ಆಕ್ಷನ್ ಆಗಿದ ತಕ್ಷಣ ನನಗೆ ಆಲ್ರೆಡಿ ಅವ್ರ ಕಾಲ್ ಬಂದಿತ್ತು, ಅವರೇ ಕಾಲ್ ಕಪ್ ಗೆಲ್ಲಿಸ್ಬೇಕು ಆರ್ ಸಿ ಬಿಗೆ. ಕೊಹ್ಲಿ ಅವ್ರ ಹತ್ರ ಏನಾದ್ರು ಒಂದು ಅಡ್ವೈಸ್ ಕೇಳಬೇಕು ಅಂತಿದ್ರೆ ಯಾವ ವಿಚಾರದಲ್ಲಿ ಕೇಳ್ತೀರಿ ಫಸ್ಟ್? ಬ್ಯಾಟಿಂಗ್ ಅಂದ್ರೆ ತುಂಬಾ ಇಷ್ಟ ನಂದು. ಮುಂಚೆಯಿಂದ ನಾನು ಸ್ಟ್ರೈಕ್ ರೇಟ್ ಯಾವಾಗಲೂ ನಾನು ಏನ್ ಮ್ಯಾಚ್ ಆಡಿದ್ರು ಸ್ಟ್ರೈಕ್ ರೇಟ್ ಜಾಸ್ತಿನೇ ಇರುತ್ತೆ. ಸ್ಟಾರ್ಟ್ ಮಾಡಿದ್ದೆ ಟೆನಿಸ್ ಬಾಲ್ ಕ್ರಿಕೆಟ್ ಇಂದ. ವಿರಾಟ್ ಕೊಹ್ಲಿನೇ ಜಾಸ್ತಿ ಫಾಲೋ ಮಾಡ್ತಾ ಇದ್ದೀನಿ. ಅವರು ಸ್ಕೋರ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಕಾಲೇಜ್ ಟೈಮಿಂಗ್ಸ್, ಪ್ರಾಕ್ಟೀಸ್ ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿರೋದು. ಬಾಡಿ ಬಿಲ್ಡಿಂಗ್ ಟ್ರೈನಿಂಗ್ ಬೇರೆ ಇರುತ್ತೆ, ಕ್ರಿಕೆಟ್ ಟ್ರೈನಿಂಗ್ ಬೇರೆ ಇರುತ್ತೆ. ಹಾಯ್ ಫ್ರೆಂಡ್ಸ್, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮೊಂದಿಗೆ ಇವತ್ತು ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಹೆಸರು ಮನೋಜ್ ಬಾಂಡಗೆ, ವಯಸ್ಸು 24 ವರ್ಷ. ಆಲ್ರೆಡಿ ಇವರ ಪರಿಚಯ ನಿಮಗೆ ಆಗಿ ಹೋಗಿರಬಹುದು. ಇನ್ನು ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚು ಇವರ ಹೆಸರನ್ನ ನೀವು ಕೇಳ್ತಾ ಇರ್ತೀರಿ, ಅವ್ರನ್ನ ಜಾಸ್ತಿ ಜಾಸ್ತಿ ನೋಡ್ತಾ ಇರ್ತೀರಿ. ಕರ್ನಾಟಕದಿಂದ IPL ಗೆ ಸೆಲೆಕ್ಟ್ ಆಗಿದ್ದಾರೆ ಮನೋಜ್ ಬಾಂಡಗೆ ಅವರು. RCB ತಂಡಕ್ಕೇನೆ ಅವರು ಸೆಲೆಕ್ಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ರಾಯಚೂರಿನ ಸಿಂಧನೂರಿನಂತಹ ಒಂದು ಟೌನ್ನಿಂದ ಬಂದು ಕ್ರಿಕೆಟ್ನಲ್ಲಿ ಈ ಇಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗೋಕ್ಕೆ ಒಂದು ಮೆಟ್ಟಿಲು ಅಂತ ಕನ್ಸಿಡರ್ ಮಾಡಲಾಗುತ್ತೆ IPL ಅನ್ನು, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವರ ಜರ್ನಿ ಹೇಗಿತ್ತು, ಅವರ ಈ ಸಾಧನೆಗೆ ಸ್ಫೂರ್ತಿ ಏನು, ಅವರ ಫೇವ್ರೇಟ್ ಕ್ರಿಕೆಟರ್ಸ್ ಯಾರು, ಈ ರೀತಿ ಎಲ್ಲವನ್ನು ಅವ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮನೋಜ್ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. IPL ಗೆ ನೀವು ಸೆಲೆಕ್ಟ್ ಆಗಿರೋದು ನಮಗೊಂಥರ ಪ್ರೌಡ್ ಫೀಲಿಂಗ್ ಅನಿಸುತ್ತೆ. ರಾಯಚೂರು, ಅಲ್ಲಿಯ ಸಿಂಧನೂರು ಅಂತ ಒಂದು ಪಟ್ಟಣದಿಂದ ಅಥವಾ ಹಳ್ಳಿನ ಟೌನ್ ಅಲ್ಲಿ ಟೌನಿಂದ ಬಂದು ನೀವು IPL ಗೆ ಆಡ್ತೀರಿ ಅಂತ ಹೇಳಿದ್ರೆ, ಅದು RCB ತಂಡಕ್ಕೆ ನೀವು ಆಡ್ತಿರೋದು ಇನ್ನೂ ಖುಷಿ ವಿಚಾರ. ನಮಗಂತೂ ಪ್ರೌಡ್ ಫೀಲಿಂಗ್ ಇದೆ. ನಿಮಗೆ ಹೇಗೆ ಅನಿಸ್ತು ಸೆಲೆಕ್ಟ್ ಆದ ತಕ್ಷಣ? ನನಗೂ ಅಷ್ಟು ಅಂದರೆ, ಸಿಂಧನೂರು ಸ್ಮಾಲ್ ಟೌನಿಂದ ನಾನು ಈ ಲೆವೆಲಿಗೆ ಬಂದಿದ್ದೇನೆ ಅಂದರೆ ನನಗೂ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಪ್ರೌಡ್ ಫೀಲ್ ಆಗ್ತಿದೆ. ಸೊ ಚೆನ್ನಾಗಿ ಅನಿಸಿದೆ ತುಂಬ. ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತ, ನಿರೀಕ್ಷೆ ಇತ್ತ ಲಿಸ್ಟಲ್ಲಿ ಇರ್ತೀನಿ ನಾನು ಅಂತ? ಅಂದರೆ ನಂದು ಮೂಮೆಂಟ್ ಹೇಗಿತ್ತು ಹೇಳಿ. ಆ ಮೂಮೆಂಟಲ್ಲಿ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು RCB ದವರು ಪಿಕ್ ಮಾಡ್ತಾರೆ ಅಂತ. ನಾನ್ಕೊಂಡೆ ಬೇರೆ ಅಂದರೆ ನಾನು ಟ್ರಯಲ್ಸ್ ಕೊಟ್ಟಿರಲಿಲ್ಲ RCB ಗೆ, ಬೇರೆ ಟೀಮ್ಗೆ ಟ್ರಯಲ್ಸ್ ಕೊಟ್ಟಿದೆ. ಸೊ ನಾನ್ಕೊಂಡೆ ಬೇರೆ ಟೀಮ್ ಅವರು ಪಿಕ್ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಯಾವ ಟೀಮಿಗೆ ಟ್ರಯಲ್ಸ್ ಕೊಟ್ಟಿದ್ರಿ? ನಾನು RR ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ, MI ಇದಕ್ಕೆಲ್ಲ ಕೊಟ್ಟಿದ್ದೆ ಟ್ರಯಲ್ಸ್. ನಾನ್ಕೊಂಡೆ ಮೋಸ್ಟ್ಲಿ ಅವ್ರು ತಗೊಳ್ಬೋದು ಅಂತ. ಬಟ್ ಒಳ್ಳೇದಾಯ್ತು ನನಗೆ RCB ಕಡೆ ಕಾಲ್ ಬಂತು ಅಂದರೆ ಪಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಿದೆ ಅದು ಹೋಮ್ ಟೀಮ್ಗೆ ಆಡಬೇಕಂದ್ರೆ. ಓಕೆ, ಟ್ರಯಲ್ಸ್ ಕೊಡೋದಂದ್ರೆ ಏನು, ಹೇಗದು, ಎಲ್ಲಿ ಹೋಗಿ ಕೊಡಬೇಕು, ಹೇಗೆ? ಟ್ರಯಲ್ಸ್ ಅಂದರೆ ಅವ್ರದ್ದು ಫ್ರಾಂಚೈಸ್ ಅವ್ರಿಗೆ ಅಂದರೆ ನಂದು ಮಹಾರಾಜ ಟ್ರೋಫಿ, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಮತ್ತು ವಿಜಯ್ ದಾರೆ ಇದೆಲ್ಲ ಮ್ಯಾಚಸ್ ನೋಡಿಬಿಟ್ಟು ಸ್ಕೌಟ್ಸ್ ಇರ್ತಾರೆ ಎಲ್ಲ ಮ್ಯಾಚಲ್ಲೂ. ಅವರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಪ್ರತಿಯೊಬ್ಬ ಪ್ಲೇಯರ್ ಯಾರ್ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕರೀತಾರೆ. ಅಂದರೆ ಅವ್ರದ್ದು ಹೋಮ್ ಗ್ರೌಂಡ್ಸಲ್ಲಿ ಟ್ರಯಲ್ಸ್ ಇರುತ್ತೆ, ಅಲ್ಲಿ ಅವ್ರು ಇನ್ನೂ ಕ್ಲೋಸಲ್ಲಿ ನೋಡಬೇಕು ಅಂತ ಕರೀತಾರೆ. ಅವ್ರಿಗೆ ಯಾವ ಟೈಪ್ ಬೇಕು ಅಂದರೆ ಯಾವ ರೋಲಲ್ಲಿ ನೋಡ್ತಿದ್ದಾರೆ ಅದೆಲ್ಲ ಅವ್ರಿಗೆ ಚಾನ್ಸ್ ಕೊಟ್ಬಿಟ್ಟು ನೋಡ್ತಾರೆ ಯಾವ ಥರ ಮಾಡ್ತಾರೆ ಅಂತ. ಓಕೆ ಮನೋಜ್, ಕ್ರಿಕೆಟ್ ನೀವು ಯಾವಾಗಿಂದ ಸೀರಿಯಸ್ ಆಗಿ ತಗೊಂಡ್ರಿ ಅಂತ, ನಾನು ಕ್ರಿಕೆಟರೇ ಆಗಬೇಕು ಅಂತ ಯಾವಾಗಿಂದ ಸೀರಿಯಸ್ ಆಗಿ ತಗೊಂಡ್ರಿ, ಯಾವ ಏಜಲ್ಲಿ ನಿಮಗೆ ಅದು ಬಂತು ಮೈಂಡ್ಗೆ? ನಾನು ಕ್ರಿಕೆಟರ್, ನಾನು ಕ್ರಿಕೆಟ್ ಮುಂಚೆಯಿಂದನೂ ನಾನು ತುಂಬ ಹುಚ್ಚಿತ್ತು ಕ್ರಿಕೆಟ್ದು. ನಾನು ಚಿಕ್ಕವನಿದ್ದಾಗಿಂದ ಅಂದರೆ ಒಂದು 5-6 ಇಯರ್ಸ್ ಇದ್ದಾಗಿಂದನೂ ತುಂಬಾ ಹುಚ್ಚಿತ್ತು ಕ್ರಿಕೆಟ್ದು. ಅಂದರೆ ಮನೆಯಲ್ಲೇ ಏನೋ ಒಂದು ಪ್ಲಾಸ್ಟಿಕ್ ಬಾಲಿಂದ ಆಡ್ತಾ ಆಡ್ತಾ, ಅದಾದಮೇಲೆ ಸ್ವಲ್ಪ ದೊಡ್ಡವನಾಗ್ತಾ ಫ್ರೆಂಡ್ಸ್ ಜೊತೆ ಟೆನ್ನಿಸ್ ಬಾಲ್ ಆಡ್ತಾ, ಅದಾದಮೇಲೆ 10 ಇಯರ್ಸ್ ಆದಮೇಲೆ ನನಗೆ ಪೇರೆಂಟ್ಸ್ ಅಕಾಡೆಮಿ ಜಾಯಿನ್ ಮಾಡಿಸಿದ್ರು ಊರಲ್ಲೇ. ಅಂದ್ರೆ ಪೇರೆಂಟ್ಸ್ ಪಾತ್ರ ಕೂಡ ಇದೆ, ಬೇಗ ನಿಮ್ಮ ಟ್ಯಾಲೆಂಟ್ ಐಡೆಂಟಿಫೈ ಮಾಡಿದ್ರು. ತುಂಬಾ ಇದೆ ಪೇರೆಂಟ್ಸ್ ಪಾತ್ರ, ತುಂಬಾ ಇದೆ. ಯಾಕಂದ್ರೆ ನಂದು ಪೇರೆಂಟ್ಸ್ ನಾನು ಫಸ್ಟ್ ಕೋಚಸ್ ಅಂತ ಹೇಳ್ಬೋದು. ನಮ್ಮ ಅಪ್ಪ ಮತ್ತೆ ನಮ್ಮ ಅಂಕಲ್. ಅಪ್ಪ ಆಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಅಪ್ಪ ಆಡ್ತಿರ್ಲಿಲ್ಲ, ಅಂಕಲ್ ಆಡ್ತಿದ್ರು. ಅಂದ್ರೆ ನಾರ್ಮಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಎಲ್ಲ ರೆಗ್ಯುಲರ್ ಮಾಮೂಲಿ ಸೊ ಆತರ ಆಡ್ತಾ ಇದ್ರು. ಸೊ ಅವರು ಅಂದ್ರೆ ನಾನು ಅವ್ರ ಜೊತೆನೆ ಮನೆಯಲ್ಲೆಲ್ಲ ಆಡ್ತಾ ಆಡ್ತಾ ಚಿಕ್ಕವನಿದ್ದಾಗಿಂದ, ಅದಾದ್ಮೇಲೆ ಅವ್ರನ್ನ ನಂದು ಟ್ಯಾಲೆಂಟ್ ನೋಡ್ಬಿಟ್ಟು ಅವ್ರಿಗೂ ಅನ್ನಿಸ್ತು ಅಂದ್ರೆ ಜಾಯಿನ್ ಮಾಡ್ಬೋದು ಹಿಂಗೆ ಕ್ರಿಕೆಟ್ ಅಂತ. ಸೊ ನನಗೆ ಅವ್ರಿಗೆ ನಮ್ಗೆ ಸಮ್ಮರ್ ಕ್ಯಾಂಪಲ್ಲಿ ಜಾಯಿನ್ ಮಾಡಿದ್ರು ನಾನು 10 ಇಯರ್ಸ್ ಇರಬೇಕಾದ್ರೆ. ಸೊ ಅಲ್ಲಿಂದ ನಂದು ಸ್ಟಾರ್ಟ್ ಆಯಿತು ಕ್ರಿಕೆಟ್ ಜರ್ನಿ. ನಿಮ್ಮ ಡ್ಯಾಡಿ ಏನು ಮಾಡ್ತಾರೆ, ಅವ್ರ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ. ಫ್ಯಾಮಿಲಿ, ಅಪ್ಪ ನಂದು ಊರಲ್ಲಿ ಜನರಲ್ ಸೋರ್ಸ್ ಇದೆ ಮತ್ತು ಸ್ವಲ್ಪ ಅಗ್ರಿಕಲ್ಚರ್ ನೋಡ್ಕೊಳ್ತಾರೆ. ಅಮ್ಮ ಹೌಸ್ ವೈಫ್, ತಮ್ಮ ಇದ್ದಾನೆ ಇವಾಗ ಸೆಕೆಂಡ್ ದೋಸೆಯಲ್ಲಿ ಓದ್ತಿದ್ದಾನೆ. ತಮ್ಮನ ಹೆಸರು ಪ್ರವೀಣ್ ಬಾಂಗೆ ಅಂತ. ಕ್ರಿಕೆಟರ್ ಆಗ್ತಾನ ಆಸೆ ಇದೆಯಾ ಈಗ ಅಣ್ಣ ನೋಡಿದ್ರೆ ಇನ್ಸ್ಪಿರೇಷನ್ ಬಂದಿರುತ್ತೆ? ಇಲ್ಲ, ಅವನಿಗಷ್ಟು ಕ್ರಿಕೆಟ್ ಅಲ್ಲಿ ಅಷ್ಟು ಆಸೆ ಇಲ್ಲ. ಓಕೆ, ತಂಗಿ BCOM ಮುಗಿಸಿದಾಳೆ ಇವಾಗ. ಓಕೆ ಮನೋಜ್ ಅವರೇ, ಈಗ ಐಡೆಂಟಿಫೈ ಮಾಡಿದ್ರು ನಿಮ್ಮ ಪೇರೆಂಟ್ಸ್ ಈಗ, ಓಕೆ ಮನೋಜ್ ಕ್ರಿಕೆಟರ್ ಆಗೋಕೆ ಚಾನ್ಸಸ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರು. ಬಟ್ ಅವಾಗ ಕೂಡ
ಸುಮ್ಮನೆ ಒಂದು ಕೋಚಿಂಗ್ ಕೊಡ್ಸೋಣ ಅಂತ ಅವರು ಕೋಚಿಂಗ್ ಕೊಡಿಸಿದ್ದ ಅಥವಾ ಅವರಿಗೆ ಪಕ್ಕ ಇಲ್ಲ ಈತ ಮುಂದೆ ಹೋಗಿ ಬಿಗ್ ಸ್ಟೇಜಲ್ಲಿ ಆಡೆ ಆಡ್ತಾನೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತ ಫ್ಯಾಕ್ಟ್ ಹೇಳಬೇಕಾದ್ರೆ ನಮ್ಮಪ್ಪ ಯಾವ ಥರ ಥಿಂಕ್ ಮಾಡ್ತಿದ್ರು ಅಂದರೆ ಕ್ರಿಕೆಟ್ ಬಗ್ಗೆ ಅಂದರೆ ನಾನು ಒಂದು ಸ್ಟೇಜ್ಗೆ ಅಂದರೆ ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಮಾಡೋ ಮುಂಚೆ ಯಾವ ಥರ ಅವರು ಥಿಂಕ್ ಮಾಡ್ತಿದ್ದಾರೆ ಅಂದರೆ ಓಕೆ ನನ್ನ ಮಗ ಅಟ್ಲೀಸ್ಟ್ ಸ್ಪೋರ್ಟ್ಸಲ್ಲಿ ಇದು ಫಿಟ್ ಆಗಿರ್ತಾನೆ ಸೊ ಆ ಥರ ಅವರು ಹೋಪ್ಸಲ್ಲಿ ಮತ್ತು ಕ್ರಿಕೆಟ್ ಚೆನ್ನಾಗಿ ಆಡ್ತೀನಿ ಅಂತ ನಾನು ಕ್ರಿಕೆಟ್ ಎಂಜಾಯ್ ಮಾಡ್ತೀನಿ ಅಂತ ಅವ್ರು ನನಗೆ ಜಾಯ್ನ್ ಮಾಡಿದ್ರು ಅಷ್ಟೇ ಅವ್ರಿಗೇನು ಹೋಪ್ಸ್ ಇರಲಿಲ್ಲ ಆವಾಗ ನಾನು ಏನು ಇಂಡಿಯಾ ರೆಪ್ರೆಸೆಂಟ್ ಮಾಡ್ತೀನಿ ಐ ಪಿ ಎಲ್ ಆಡ್ತೀನಿ ಈ ಥರ ಏನು ಹೋಪ್ಸ್ ಇರಲಿಲ್ಲ ಅದಾದಮೇಲೆ ಒಂದು 4-5 ಇಯರ್ಸ್ ಆದಮೇಲೆ ನಾನು ಫಸ್ಟ್ ಇಯರ್ ನಾನು ಅಂಡರ್ 16 ಸ್ಟೇಟ್ ಟೀಮ್ಗೆ ರೆಪ್ರೆಸೆಂಟ್ ಮಾಡಿದೆ ಕರ್ನಾಟಕ ಟೀಮ್ಗೆ ಸೊ ಅದಾದಮೇಲಿಂದ ಅವ್ರಿಗೆ ಸ್ವಲ್ಪ ಸ್ವಲ್ಪ ಹೋಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಓ ನನ್ನ ಮಗ ಆಡ್ಬೋದು ಮುಂದೆ ಅಂತ ಸೊ ಆವಾಗ ಅಲ್ಲಿಂದ ಅವ್ರು ಇನ್ನೂ ನನಗೆ ಜಾಸ್ತಿ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಕ್ರಿಕೆಟ್ ಇನ್ನೂ ನಾನು ಚೆನ್ನಾಗಿ ಅಂದರೆ ಪ್ರಾಕ್ಟೀಸ್ ಸಿಗಬೇಕು ಅಂತ ನನಗೆ ಅವರು ಬ್ಯಾಂಗ್ಳೂರಿಗೆ ಕಳಿಸಿದ್ರು ಬ್ಯಾಂಗ್ಳೂರಲ್ಲಿ ಕಾಲೇಜೆಲ್ಲ ಜಾಯ್ನ್ ಮಾಡಿದೆ ಇಲ್ಲಿನೂ ಕ್ಲಬ್ ಜಾಯ್ನ್ ಮಾಡಿಸಿದ್ರು ಅಲ್ಲಿಂದ ಸ್ಟಾರ್ಟ್ ಆಯಿತು ಇದ್ರ ಬಗ್ಗೆ ನಾನು ಕೇಳಬೇಕಂತಿದ್ದೆ ನಿಮ್ಮ ಹತ್ರ ಹೇಗೆ ಈಗ ತುಂಬ ಜನಕ್ಕೆ ಈಗ ನನ್ನನ್ನು ಕೂಡ ಸೇರಿದಂತೆ ನಾವು ಚಿಕ್ಕ ವಯಸ್ಸಿಂದ ಕ್ರಿಕೆಟನ್ನೇ ನಾವು ಜೀವಿಸಿದವರು ಕ್ರಿಕೆಟೇ ನಮಗೆ ಒಂದು ರೀತಿ ಲೈಫ್ ಆಗೋಗಿತ್ತು ಬಟ್ ಈ ಥರ ತುಂಬ ಜನ ಇದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ಬಟ್ ಎಲ್ರಿಗೂ ಕ್ಲಾರಿಟಿ ಇರಲ್ಲ ನಾವು ಕ್ರಿಕೆಟ್ ಆಡ್ತೀವಿ ಚೆನ್ನಾಗಿ ಆಡ್ತೀವಿ ಟೆನ್ನಿಸ್ ಬಾಲ್ ಆಡ್ತೀವಿ ಗಲ್ಲಿ ಕ್ರಿಕೆಟ್ ಆಡ್ತೀವಿ ಸರಿ ಅದನ್ನೇ ಒಂದು ಲೈಫ್ ಮಾಡ್ಕೋಬೇಕು ಅಂದರೆ ಅದನ್ನೇ ಕರಿಯರ್ ಮಾಡ್ಕೋಬೇಕು ಅಂದರೆ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗಬೇಕು ಅಂದರೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಂತ ಗೊತ್ತಿರೋದಿಲ್ಲ ನಿಮ್ಮ ನಿಮ್ಮ ಮಾರ್ಗದರ್ಶನ ಏನು ಅಂತ ಯೂತ್ಗೆ ನೀವು ಹೇಳಿದ ಪ್ರಕಾರ ಇಂಡಿಯಾಲಿ ಫುಲ್ ಇಂಡಿಯಾಲಿ ತುಂಬ ಜನ ಇದ್ದಾರೆ ಕ್ರಿಕೆಟರ್ಸ್ ಸೊ ಅವ್ರಿಗೆ ಇದೇ ಥರ ಲೈಕ್ ಅಂದರೆ ಗೊತ್ತಿಲ್ಲ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಸೊ ಇಂಥ ಟ್ಯಾಲೆಂಟ್ಸ್ ಇನ್ನೂ ತುಂಬಾ ಇದೆ ಇಂಡಿಯಾಲಿ ಸೊ ಲೈಕ್ ನಾನು ತುಂಬ ಲಕ್ಕಿ ಇದ್ದೆ ಸೊ ನನ್ನ ಪೇರೆಂಟ್ಸ್ಗೆ ಐಡಿಯಾ ಇತ್ತು ಮತ್ತು ನಂದು ಊರಲ್ಲಿ ಕೋಚಸ್ಗೆ ಐಡಿಯಾ ಇತ್ತು ಹೇಗೆ ಮಾಡಬೇಕು ಅಂತ ಸೊ ಯಾವ ರೀತಿ ಅಂದರೆ ನಾನು ಫಸ್ಟ್ ಇಯರ್ ಫಸ್ಟ್ ಅಂದರೆ ಡಿಸ್ಟಿಕ್ ಮ್ಯಾಚಸ್ ಇರುತ್ತೆ ಡಿಸ್ಟಿಕ್ ಮ್ಯಾಚಸ್ ಆದಮೇಲೆ ಝೋನಲ್ ಸೆಲೆಕ್ಟ್ ಆಗಬೇಕು ಝೋನಲ್ಸ್ ಆದಮೇಲೆ ಸ್ಟೇಟ್ ಟೀಮ್ ಫಾರ್ಮ್ ಆಗುತ್ತೆ ಸೊ ಇದೇ ರೀತಿ ಆ ಥರ ಅಂದರೆ ಕ್ಲಬ್ ಮ್ಯಾಚಸ್ ಇರುತ್ತೆ ಬ್ಯಾಂಗ್ಳೂರಲ್ಲಿ ಅವ್ರ ಇವಾಗ ಮೊಫಿಷಿಯಲ್ ಮೊಫಿಷಿಯಲ್ ಏರಿಯಾಸಲ್ಲೂ ಕ್ಲಬ್ ಮ್ಯಾಚಸ್ ಇರುತ್ತೆ ಸೊ ಮೇನ್ ಅಂದರೆ ಕ್ಲಬ್ ಟೀಮ್ಗೆ ಜಾಯ್ನ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಮತ್ತು ಇನ್ನೊಂದು ಇದೆ ಈ ಪ್ರೋಸೆಸ್ ಒಂದಾಯಿತು ಮತ್ತು ರೈಟ್ ಟೈಮ್ ಕೂಡ ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳೋದ್ರಲ್ಲಿ ಓಕೆ ಇಲ್ಲಿಂದ ನಾವು ಸೀರಿಯಸ್ ಆಗಿ ಇದನ್ನೇ ತೊಗೊಳ್ತೀವಿ ಅನ್ನೋ ಡಿಸಿಷನ್ನ ಯಾವ ಏಜಲ್ಲಿ ತೊಗೊಂಡ್ರೆ ಬೆಟರ್ ಅಂತ ಯಾಕಂದರೆ ಕೆಲವರಿಗೆ ಟ್ಯಾಲೆಂಟ್ ಇರುತ್ತೆ ತೀರಾ ಅರ್ಲಿ ಬೇಗನೆ ಲೈಮ್ಲೈಟಿಗೆ ಬಂದುಬಿಟ್ರೂ ಕೂಡ ಕಷ್ಟ ತೀರಾ ಲೇಟ್ ಆದರೂ ಕಷ್ಟ ವಿಚ್ ಇಸ್ ದ ರೈಟ್ ಏಜ್ ಅಂತ ರೈಟ್ ಏಜ್ ಅಂತ ಏನೂ ಇಲ್ಲ ಕ್ರಿಕೆಟಲ್ಲಿ ನೀವು ನೋಡಿರೋ ಪ್ರಕಾರ ಸಚಿನ್ ತೆಂಡೂಲ್ಕರ್ ಇಂಡಿಯಾಗೆ 16 ಇಯರ್ಸ್ಗೆ ರೆಪ್ರೆಸೆಂಟ್ ಮಾಡಿದ್ರು ಅದೇ ರೀತಿ ಇನ್ನೊಂದು ಕಡೆ ನೋಡಬೇಕಂದ್ರೆ ಪ್ರವೀಣ್ ತಂಬೆ ಅವರು 40 ಇಯರ್ಸ್ಗೆ ಐ ಪಿ ಎಲ್ ಡೆಬ್ಯೂ ಮಾಡಿದ್ರು ಸೊ ರೈಟ್ ಏಜ್ ಅಂತ ಏನೂ ಇಲ್ಲ ಅಂದರೆ ಲೈಕ್ ಒಂದಿರೋ ಅಷ್ಟೇ ರೈಟ್ ಏಜ್ ಇಲ್ಲ ರೈಟ್ ವೇ ಇದೆ ಅಷ್ಟೇ ಓಕೆ ಬಟ್ ಸ್ಟಿಲ್ ಇಂಥ ಏಜಲ್ಲಿ ಐಡೆಂಟಿಫೈ ಮಾಡಿ ಒಂದು ಡೈರೆಕ್ಷನ್ ಕೊಟ್ಟರೆ ಒಳ್ಳೇದು ಅನ್ಸಿದ್ರೆ ನಿಮ್ಗೆ ಯಾವ್ದು ಅನ್ಸುತ್ತೆ ನನಗೆ ಅನ್ಸುತ್ತೆ 14 or 13 ಇಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಬೆಟರ್ ಇರುತ್ತೆ 13ಕ್ಕಿಂತ ಅದೇ 12-13ಅಲ್ಲಿ ಮಾಡಿದ್ರೆ ತುಂಬ ಬೆಟರ್ ಇರುತ್ತೆ ಓಕೆ ಆ ಏಜ್ ಇದೆಯಲ್ಲ ಅದು ಅಕಾಡೆಮಿಕ್ ವೈಸ್ ಕೂಡ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋಕೆ ಹತ್ತಿರ ಬರ್ತಾ ಇರುತ್ತೆ ಅವೆರಡರ ಬ್ಯಾಲೆನ್ಸ್ ಹೆಂಗೆ ಮಾಡೋದು ಈಗ ನೀವು ಹೇಳಿದ್ರಿ ಬೆಂಗಳೂರಿಗೆ ಬಂದೆ ಇಲ್ಲಿ ನಾನು ಕಾಲೇಜನ್ನು ಕಂಟಿನ್ಯೂ ಮಾಡಿದೆ ಹಾಗೆ ಕ್ಲಬ್ ಆಡೋಕ್ಕೆ ಶುರು ಮಾಡಿದೆ ಅಂತೆಲ್ಲ ಹೇಳಿದ್ರಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನಿಮ್ಮ ಅಕಾಡೆಮಿಕ್ಸ್ ಬಗ್ಗೆ ಹೇಳೋದಾದರೆ ಅಕಾಡೆಮಿಕ್ಸ್ ಅಂದರೆ ಲೈಕ್ ಇವಾಗ ನಿಮಗೆ ಒಂದು ಏಜ್ ಬಂದಮೇಲೆ ಅದು ಕ್ಲಿಯರಿಟಿ ಬಂದುಬಿಡುತ್ತೆ ಅದ್ರ ಮುಂಚೆ ಎಲ್ಲ ಡಿಪೆಂಡ್ಸ್ ಪೇರೆಂಟ್ಸ್ ಮೇಲೆ ಇರುತ್ತೆ ಪೇರೆಂಟ್ಸ್ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಸೊ ನನಗೆ ಅದು ಪ್ರಾಬ್ಲಮ್ ಇರಲಿಲ್ಲ ಎಲ್ಲ ನನ್ನ ಪೇರೆಂಟ್ಸ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಿದ್ರು ನನಗೆ ಅವ್ರಿಗೆ ಗೊತ್ತಿತ್ತು ನಾನು ಲೈಕ್ ಮಾರ್ನಿಂಗ್ ಪ್ರಾಕ್ಟೀಸ್ ಅದಾದಮೇಲೆ ಸ್ಕೂಲ್ ಆದಮೇಲೆ ಮತ್ತು ಆಫ್ಟರ್ ಸ್ಕೂಲ್ ಏನು ಮಾಡಬೇಕು ಅಂದರೆ ಸ್ವಲ್ಪ ಏನಾದರೂ ಹೋಮ್ವರ್ಕ್ ಅದೆಲ್ಲ ಇದ್ದು ಅದೆಲ್ಲ ನೋಡ್ಕೊಳ್ತಿದ್ರು ಅದಷ್ಟೇ ಈಗಲೂ ಓದ್ತಿದ್ದೀರಾ ಮುಗಿತಾ ನಿಮ್ಮದು ನಂದು ಇವಾಗ ಮುಗಿತು ಓದೋದಾಯ್ತು ಇನ್ ಕಂಪ್ಲೀಟ್ ಇವಾಗ ಬಿ ಕಾಮ್ ಮಾಡಿದ್ದೀನಿ ಬಿ ಕಾಮ್ ಕಂಪ್ಲೀಟ್ ಆಗಿದೆ ಓಕೆ ಇನ್ನೇನಿದ್ರು ಕ್ರಿಕೆಟ್ ಫುಲ್ಲಿ ಫೋಕಸ್ ಇವಾಗ ಫುಲ್ ಕ್ರಿಕೆಟ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ ಓಕೆ ನೀವು ಆಯ್ಕೆ ಆದಾಗ ಬಹುಶಃ ಇಮಿಡಿಯೇಟ್ಲಿ ನೀವು ಪೇರೆಂಟ್ಸಿಗೆ ಕಾಲ್ ಮಾಡಿರ್ತೀರಾ ಏನು ಹೇಳಿದ್ರು ನಿಮ್ಮ ಫಾದರ್ ಅವ್ರ ಡ್ರೀಮ್ ಅಲ್ವಾ ಓ ಆಬ್ವಿಯಸ್ಲಿ ಅದು ತುಂಬ ಅಂದರೆ ನಾನು ಅವ್ರಿಗೆ ಕಾಲ್ ಮಾಡಿಲ್ಲ ಆಕ್ಷನ್ ಆಗಿದ ತಕ್ಷಣ ನನಗೆ ಆಲ್ರೆಡಿ ಅವ್ರ ಕಾಲ್ ಬಂದಿತ್ತು ಅವರೇ ಕಾಲ್ ಮಾಡಿದರು ಅವ್ರಿಗೆ ತುಂಬಾ ಖುಷಿಯಾಗಿತ್ತು ಮನೇಲಿ ಅವ್ರಿಗೆ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟು ಖುಷಿಯಾಗಿದ್ದಾರೆ ಏನಕ್ಕಂದರೆ ನನ್ನ ಜೊತೆ ನಾನೆಷ್ಟು ಎಫರ್ಟ್ ಹಾಕಿದ್ದೀನಿ ನನ್ನ ಹಿಂದೆ ಅವರು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಪೇರೆಂಟ್ಸ್ ಎಲ್ಲ ಸೊ ಅವರು ಖುಷಿಯಾಗಿದ್ದಾರೆ ತುಂಬ ಓಕೆ ಏನು ಹೇಳಿದ್ರು ವಾಟ್ ವಾಸ್ ಹಿಸ್ ಫಸ್ಟ್ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ಏನಿಲ್ಲ ಅಂದರೆ ತುಂಬ ಖುಷಿಯಲ್ಲಿದ್ದರು ಹೇಳಿದರು ಕಂಗ್ರ್ಯಾಟ್ಸ್ ಇನ್ನೂ ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಇನ್ಮೇಲಿಂದ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆ ಥರ ಏನಕ್ಕಂದರೆ ಅವ್ರಿಗೂ ಗೊತ್ತು ಇಂಪಾರ್ಟೆನ್ಸ್ ಐ ಪಿ ಎಲ್ದು ಫಸ್ಟ್ ಏಜ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಸೊ ಅದೇ ಹೇಳಿದರು ಅಷ್ಟೇ
ಓಕೆ. ನೀವು ನಿಮ್ಮ ಫ್ಯಾಮಿಲಿ ಸಂಭ್ರಮಾಚರಣೆ ಮಾತ್ರ ಅಲ್ಲ, ನಿಮ್ಮ ಊರಲ್ಲಿ ಪಟಾಕಿ ಹೊಡೆದು ಮೆರವಣಿಗೆ ಎಲ್ಲ ಮಾಡಿ ಏನು ಫುಲ್ ಇಡೀ ಊರಿಗೂರ ಸೆಲೆಬ್ರೇಟ್ ಮಾಡಿತ್ತು. ಅದು ಏನಕ್ಕಂದ್ರೆ ನಾನು ಫಸ್ಟ್ ಪರ್ಸನ್ ಅನ್ಕೊಳ್ತೀನಿ ನಮ್ದು ರಾಯಚೂರು ಝೋನ್ ಇಂದ ನಾನು ಸೆಲೆಕ್ಟ್ ಆಗಿರೋದು ಐ ಪಿ ಎಲ್ಗೆ. ಸೊ ಊರಲ್ಲಿ ಏನಕ್ಕಂದ್ರೆ ನಂದು ತುಂಬಾ ಅಂದ್ರೆ ನಾನು ಟೆನಿಸ್ ಬಾಲ್ ಎಲ್ಲ ಆಡ್ಕೊಂಡ್ ಬರ್ತೇನಲ್ಲ ಊರಲ್ಲಿ, ಅಲ್ಲಿ ನಂದು ತುಂಬಾ ಫ್ರೆಂಡ್ಸ್ ಇದ್ದಾರೆ ಅಂದ್ರೆ ತುಂಬಾ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಟೆನಿಸ್ ಬಾಲ್ ಅವ್ರ ಜೊತೆ ಆಡ್ಕೊಂಡು ಬಂದಿದ್ದೀನಿ. ಸೊ ಮತ್ತೆ ಒಂದು ಊರಿಂದ ಹುಡುಗ ಇಷ್ಟು ಬೆಳೆದಿದ್ದಾನೆ ಐ ಪಿ ಎಲ್ ಆಡ್ತಿದ್ದಾನೆ ಅಂದ್ರೆ ಅವ್ರಿಗೂ ತುಂಬಾ ಖುಷಿ ಇದೆ. ಸೊ ಅವ್ರಿಗೂ ತುಂಬಾ ಸಪೋರ್ಟ್ ಇದೆ. ಸೊ ನಾನು ಅವ್ರಿಗೆಲ್ಲರಿಗೂ ಆಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ನಿಜ ನಿಜ. ಸೊ ಇನ್ನು ಮನೋಜ್, ಐ ಪಿ ಎಲ್ ಅಲ್ಲಿ ನಿರೀಕ್ಷೆ ಏನು, ಏನೆಲ್ಲ ಹೋಪ್ ಇಟ್ಕೊಂಡಿದ್ದೀರಿ ಈ ಐ ಪಿ ಎಲ್ ನಿಂದ, ಅಪ್ಕಮಿಂಗ್ ಐ ಪಿ ಎಲ್ ನಿಂದ? ನಂದು ಈ ಐ ಪಿ ಎಲ್ ಅಲ್ಲಿ ಹೋಪ್ ಇರೋದು ಒಂದೇ ಒಂದು, ಆರ್ ಸಿ ಬಿಗೆ ಯಾವ ಥರಾದ್ರೂ ಮಾಡಿ ಪರ್ಫಾರ್ಮ್ ಮಾಡಿ ಕಪ್ ಗೆಲ್ಲಿಸ್ಬೇಕು ಆರ್ ಸಿ ಬಿಗೆ. ಸೊ ಇಷ್ಟು ವರ್ಷ ಸ್ವಲ್ಪ ಸ್ವಲ್ಪ ಅದರಲ್ಲಿ ಮಿಸ್ ಆಗ್ತಿದೆ. ಸೊ ಈ ವರ್ಷ ನನ್ನ ಕಡೆಯಿಂದ ಎಷ್ಟಾದರೂ ಕೂಡ ಕಪ್ ನಮ್ದಾಗಬೇಕು ಅಂತ ನಮ್ದಾಗಬೇಕು. ಅದು ನನ್ನ ಕಡೆಯಿಂದ ಸ್ವಲ್ಪ ನಂದು ಕಾಂಟ್ರಿಬ್ಯೂಷನ್ ಇದ್ದರೆ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ನಿಮ್ಮ ನಿಮ್ಮ ಪರ್ಫಾರ್ಮೆನ್ಸನ್ನು, ಪಾಸ್ಟ್ ಪರ್ಫಾರ್ಮೆನ್ಸ್ನ ವೀಡಿಯೋಸ್ನೆಲ್ಲ ನೋಡಿದಾಗ ನೀವೊಬ್ಬ ಬಿಗ್ ಹಿಟ್ಟರ್ ಅಂತ ನಮಗೆ ಅನಿಸ್ತೀರಿ. ಬೌಲಿಂಗಲ್ಲೂ ಕೂಡ ನೀವು ಅದ್ಭುತವಾದ ಬೌಲಿಂಗನ್ನು ಮಾಡ್ತೀರಿ, ಬಟ್ ಅದು ಲೆಫ್ಟ್ ಆರ್ಮ್ ನೀವು ಬ್ಯಾಟ್ಸ್ಮನ್, ರೈಟ್ ಆರ್ಮ್ ಬೌಲರ್, ಆ ಕಾಂಬಿನೇಷನ್ ರೇರಾ ಅಥವಾ ಇದೆಯಾ ತುಂಬ ಆ ಥರ? ಅದು ನಾನು ಕೇಳಿದ ಪ್ರಕಾರ ತುಂಬ ರೇರ್. ರೈಟ್ ಹ್ಯಾಂಡ್ ಬೌಲಿಂಗ್ ಮತ್ತು ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ತುಂಬ ರೇರ್ ಅಲ್ವಾ? ಭಾಳ ಅಪರೂಪ ತುಂಬ. ಅದು ಹೇಗದು ನಿಮ್ಮ, ಈಗ ಯೂಶ್ವಲಿ ನಮ್ಗೆ ಯಾವ ಕೈ ಜಾಸ್ತಿ ಬಲ ಇರುತ್ತೆ ಆ ಕೈಲಿ ನಾವೆಲ್ಲಾದರೂ ಮಾಡ್ತೀವಿ, ಇದು ಹೆಂಗೆ ಒಂದೊಂದು ಒಂದು ಬೌಲಿಂಗ್ ಒಂದು ಕೈಲಿ ಬ್ಯಾಟಿಂಗ್ ಒಂದು ಕೈಲಿ ಇದು ಹೇಗೆ ಮುಂಚೆಯಿಂದನೂ ಹಾಗೆ ಇತ್ತು ಅಥವಾ ಆಮೇಲೆ ಡೆಲಿಬ್ರೇಟ್ಲಿ ಪ್ಲಾನ್ ಮಾಡಿ ಆ ಥರ ಮಾಡಿದ್ದು? ಇಲ್ಲ ಇಲ್ಲ ಇಲ್ಲ, ನಾನು ಚಿಕ್ಕವನಿದ್ದಾಗಿಂದ ಅದೇ ರೀತಿಯಾಗಿ ಬಂದಿದೆ. ಸೊ ಅದರಲ್ಲಿ ನಂದೇನು ಕೈ ಇಲ್ಲ, ನಾನೇನು ಚೇಂಜ್ ಮಾಡ್ಕೊಂಡಿರೋದು ಆ ಥರ ಏನಿಲ್ಲ, ಮುಂಚೆಯಿಂದ ನಾನು ಅದೇ ರೀತಿ ಬಂದಿದೆ. ಓಕೆ. ಈಗ ಕೊಹ್ಲಿ ಅವ್ರ ಜೊತೆ, ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್, ಕಾರ್ತಿಕ್ ಇಂಥ ಆಟಗಾರರ ಜೊತೆ ನೀವೀಗ ಒಂದೇ ಟೀಮ್ನಲ್ಲಿ ಆಡ್ತೀರಿ, ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ನ ನೀವು ಶೇರ್ ಮಾಡ್ತೀರಿ, ಅದ್ರ ಬಗ್ಗೆ ಹೇಳಿ ಆ ಫೀಲಿಂಗ್ ಬಗ್ಗೆ. ಅದು ಫೀಲಿಂಗ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂದರೆ ಅವ್ರ ಜೊತೆ ಎಲ್ಲ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ತಿದೆ, ಮತ್ತು ಅವ್ರ ಜೊತೆ ಇನ್ನು ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರ ಹತ್ರ, ಅದನ್ನು ನಾನು ಅವರಿಂದ ತುಂಬ ಕಲಿಯೋಕ್ಕೆ ಸಿಗುತ್ತೆ ಇನ್ನು ಮುಂದೆ ಹೋಗೋಕ್ಕೆ. ಸೊ ಅಷ್ಟೇ ಒಳ್ಳೆ ಅವಕಾಶ. ಕೊಹ್ಲಿ ಅವ್ರ ಹತ್ರ ಏನಾದ್ರು ಒಂದು ಅಡ್ವೈಸ್ ಕೇಳಬೇಕು ಅಂತಿದ್ರೆ ಯಾವ ವಿಚಾರದಲ್ಲಿ ಕೇಳ್ತೀರಿ? ಫಸ್ಟ್ ಒಂದು ಕ್ವಶನ್ ಕೇಳಕ್ಕೆ ಅವಕಾಶ ಕೊಡ್ತಾರೆ ನಿಮ್ಗೆ ಕೊಹ್ಲಿ? ಓಕೆ. ನಾನು ಏನು ಕೇಳ್ತೀರಿ ಅವ್ರ ಹತ್ರ ಕೇಳೋದು ಇಷ್ಟೇ ಅಂದರೆ ಲೈಕ್ ಯಾವ ರೀತಿ ಅವರು ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೆ ಲೈಕ್ ಟಫ್ ಸಿಚುವೇಷನ್ಸಲ್ಲಿ, ಅದನ್ನು ಒಂದು ಕೇಳೋಕ್ಕೆ ಇಷ್ಟಪಡೋದು. ಅಂದರೆ ಅವ್ರದ್ದು ಟಫ್ ಪೀರಿಯಡ್ ಇತ್ತು ಒಂದು ಸ್ವಲ್ಪ, ಲಾಸ್ಟ್ 2-3 ಇಯರ್ಸಿಂದ ನಡೀತಾ ಇದೆ. ಸೊ ಅದನ್ನು ಅವ್ರು ಇವಾಗ ಏನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಏನು ನೀವು ಆಲ್ರೌಂಡರ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಕೆಲವರಿಗೆ ಫೇವ್ರೇಟ್ ಇರುತ್ತೆ, ಆಲ್ರೌಂಡರ್ ಆಗಿದ್ರೂ ಕೂಡ ಕೆಲವರಿಗೆ ಫೇವ್ರೇಟ್ ಇರುತ್ತೆ, ನಂಗೆ ಬ್ಯಾಟಿಂಗ್ ಜಾಸ್ತಿ, ಬೌಲಿಂಗ್ ಒಂಚೂರು ಕಮ್ಮಿ, ಅಥವಾ ಬೌಲಿಂಗ್ ಜಾಸ್ತಿ ನಾನು, ಬೌಲಿಂಗ್ ಆಲ್ರೌಂಡರು, ಬ್ಯಾಟಿಂಗ್ ನೆಕ್ಸ್ಟ್ ಬ್ಯಾಟಿಂಗ್ ಅಂತ ಹೇಳುತ್ತೆ. ನಿಮ್ದು ಅದರಲ್ಲಿ ಯಾವುದು, ನಿಮ್ಮ ಸ್ಟ್ರೆಂತ್ ಯಾವುದು, ನಿಮ್ಗೆ ಇಷ್ಟ ಯಾವುದು ಇವೆರಡರಲ್ಲಿ? ಇದು ಸ್ವಲ್ಪ ಕಷ್ಟ ಕ್ವಶನ್, ಬಟ್ ಅಂದ್ರೇನು ನನಗೆ ಒಂದು 100%ಅಲ್ಲಿ ನಾನು ಕೊಡೋದು ಒಂದು 60% ಬ್ಯಾಟಿಂಗೇ ಕೊಡ್ತೀನಿ ಜಾಸ್ತಿ. ಬ್ಯಾಟಿಂಗ್ ಅಂದರೆ ತುಂಬ ಇಷ್ಟ. ನಿಮ್ಮ ಬ್ಯಾಟಿಂಗ್ ನೋಡಿದಾಗ ಬಿಗ್ ಹಿಟರ್ ಅಂತ ಅನಿಸುತ್ತೆ. ಈಗ ಕ್ರಿಕೆಟಲ್ಲಿ T20 ಫಾರ್ಮೆಟಲ್ಲಂತೂ ಯಂಗ್ಸ್ಟರ್ಸ್ ಗೇಮ್ ಆಗಿ ಹೋಗಿದೆ ಇದೀಗ. ಈಗ ಇಂಟರ್ನ್ಯಾಷನಲಿ ಕೂಡ ಎಲ್ಲ ಟೀಮ್ಗಳು, ಈಗ ಇಂಡಿಯಾ ಕೂಡ ಅದೇ ದಾರಿಗೆ ಹೋಗ್ತಾ ಇದೆ, ಸೀನಿಯರ್ಸ್ಗೆಲ್ಲ ಹೊರಕೂರಿಸ್ತಾ ಇದ್ದಾರೆ, ಈಗ T20 ಒಂದು ಯೂತ್ ಟೀಮ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ಹೊಡಿಬಡಿ ಆಟ ಇದು, ಬರಬೇಕು ಇಮ್ಮಿಡಿಯೇಟ್ಲಿ ಪರ್ಫಾರ್ಮ್ ಮಾಡಬೇಕು, ನೀನು 10 ಬಾಲ್ ಆಡ್ತೀಯ, ಸ್ಟ್ರೈಕ್ ರೇಟ್ ಈಸ್ ಇಂಪಾರ್ಟೆಂಟ್, ಆ ರೀತಿ ಅಟ್ಮಾಸ್ಫಿಯರ್ ಇದೆ. ಸೊ ಈ ಸ್ಕೀಮಲ್ಲಿ ನೀವು ಹೇಗೆ ಫಿಟ್ಟಿಂಗ್ ಆಗ್ತೀರಿ ಅಂತ, ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಏನು ವಿಚಾರದಲ್ಲಿ? ನಾವು ವಿಜುವಲ್ಸ್ ಎಲ್ಲ ನೋಡಿದಾಗ ನಿಮ್ಮದು ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಹೋಗುತ್ತೆ, ಹೋಗ್ತಾನೆ ಇರುತ್ತೆ. ಅದೇ ಇವಾಗ ಇವಾಗಿಂದು ಕ್ರಿಕೆಟಲ್ಲಿ T20 ಅದು ಸ್ಪೆಷಲಿ T20 ಕ್ರಿಕೆಟಲ್ಲಿ ಸ್ಟ್ರೈಕ್ ರೇಟ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅದು ನಂದು ನನಗೆ ನ್ಯಾಚುರಲ್ ಆಗಿ ಬಂದಿರೋದು ಇನ್ನೂ ತುಂಬ ಒಳ್ಳೆಯದು. ನಾನು ಸ್ಪೆಸಿಫಿಕ್ ಆಗಿ ಏನು ವರ್ಕ್ ಮಾಡಬೇಕಂತ ಏನು ಕಷ್ಟ ಇರಲಿಲ್ಲ ನನಗೆ, ಅಂದರೆ ಸ್ಟ್ರೈಕ್ ರೇಟ್ ಮೇಲೆ ನಂದು ಮುಂಚೆಯಿಂದ ನಾನು ಸ್ಟ್ರೈಕ್ ರೇಟ್ ಯಾವಾಗಲೂ ನಾನು ಏನು ಮ್ಯಾಚ್ ಆಡಿದ್ರು ಸ್ಟ್ರೈಕ್ ರೇಟ್ ಜಾಸ್ತಿನೇ ಇರುತ್ತೆ. ಸೊ ಅದೇ ಇವಾಗಿನ ಕ್ರಿಕೆಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ನಾನು ಕರೆಕ್ಟಾಗಿ ಫಿಟ್ ಆಗಿದ್ದೀನಿ, ಅಂದರೆ ಒಳ್ಳೆ ಸ್ಟ್ರೈಕ್ನಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದೀನಿ. ಸೊ ಮತ್ತು ಟೀಮ್ಗೆ ಬೇಕಾದಾಗ ಒಂದು ಕ್ರೂಷಿಯಲ್ 2-3 ಓವರ್ಸ್ ನಂದು ಬೌಲಿಂಗು ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ನಡೀತಾ ಇದೆ. ಓಕೆ. ನೀವು ಆರಂಭ ಮಾಡಿದ ಕ್ರಿಕೆಟ್ನ ಟೆನ್ನಿಸ್ ಬಾಲ್ ಅಲ್ಲ ಅಥವಾ ಬೇಗನೆ ಲೆದರ್ ಬಾಲ್ ಪ್ರಾಕ್ಟೀಸ್ ಶುರು ಮಾಡಿದ್ರ? ಇಲ್ಲ ಇಲ್ಲ, ನಾನು ಸ್ಟಾರ್ಟ್ ಮಾಡಿದ್ದೆ ಟೆನ್ನಿಸ್ ಬಾಲ್ ಕ್ರಿಕೆಟಿಂದ. ಓಕೆ. ಸೊ ಟೆನ್ನಿಸ್ ಬಾಲ್ ಆಡ್ತಾ ಆಡ್ತಾ ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಲೆದರ್ ಬಾಲ್ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ. ಅದಾದಮೇಲೆ ಊರಲ್ಲೇ ಇದ್ದಾಗ ಇನ್ನು ನನಗೆ ಅಷ್ಟು ಲೆದರ್ ಬಾಲ್ ಅಂದರೆ ರೆಗ್ಯುಲರ್ ಆಗಿ ಆಡ್ತಿರಲಿಲ್ಲ, ಮೇ ಬಿ ಒಂದು ಇಯರ್ಲಿ
ಟೂ ತ್ರೀ ಮಂತ್ ನನಗೆ ಲೆದರ್ ಬಾಲ್ ಆಡಕ್ಕೆ ಚಾನ್ಸ್ ಸಿಕ್ತಿತ್ತು. ಅದಾದ್ಮೇಲೆ ಫುಲ್ ಟೆನಿಸ್ ಬಾಲ್ ಅಷ್ಟೇ. ಯಾವ ಏಜಲ್ಲಿ ನೀವು ಲೆದರ್ ಬಾಲ್ ಟಚ್ ಮಾಡಿದ್ದು? ಲೆದರ್ ಬಾಲ್ ನಾನು ಟೆಸ್ಟ್ ಮಾಡಿದ್ದು 10 ಇಯರ್ಸ್ಗೆ ಟಚ್ ಮಾಡಿದ್ದು. ಬಟ್ ಅದು 10 ಇಯರ್ಸ್ 10 ಇಯರ್ಸಿಂದ ನಂದು 14 ಇಯರ್ಸ್ವರೆಗೂ ನನಗೆ ಅದು ರೆಗ್ಯುಲರ್ ಪ್ರಾಕ್ಟೀಸ್ ಇರಲಿಲ್ಲ ಲೆದರ್ ಬಾಲ್ದು. ಆ ಟೈಮಲ್ಲಿ ನಾನು ಆ 4 ಇಯರ್ಸ್ ಬರೀ ಟೆನಿಸ್ ಬಾಲ್ ಆಡ್ಕೊಂಡಿರ್ತಾ ಇದ್ದೆ. ಓಕೆ. ಮೆಜಾರಿಟಿ ಆಫ್ ಪೀಪಲ್ಗೆ ಕ್ರಿಕೆಟ್ ಅಂದರೆ ಟೆನಿಸ್ ಬಾಲ್ ಕ್ರಿಕೆಟೇ ಗೊತ್ತಿರೋದು. ಲೆದರ್ ಬಾಲ್ ಕೈಲಿ ಹೋಲ್ಡ್ ಕೂಡ ಮಾಡಿರೋದಿಲ್ಲ, ಇನ್ನು ಆಡೋದು ದೂರದ ಮಾತು, ಆ ರೀತಿ ಫೆಸಿಲಿಟೀಸ್ ಕೂಡ ಇರೋದಿಲ್ಲ. ಏನು ಡಿಫ್ರೆನ್ಸ್ ಏನು ಟೆನಿಸ್ ಬಾಲ್ಗೂ ಲೆದರ್ ಬಾಲ್ ಆಟಕ್ಕೂ, ಏನು ವ್ಯತ್ಯಾಸ ಅಂತ? ಬಾಲ್ ಹಾರ್ಡ್ ಇರುತ್ತೆ ಅನ್ನೋದು ತುಂಬ ಜನ ಗೊತ್ತಿರುತ್ತೆ, ಬಟ್ ವಾಟ್ ಇಟ್ ಟೇಕ್ಸ್ ಟು ಬಿ ಎ ಲೆದರ್ ಬಾಲ್ ಪ್ಲೇಯರ್? ಲೆದರ್ ಬಾಲ್ ಪ್ಲೇಯರ್ಸ್ ಅಂದರೆ ಟೆನಿಸ್ ಬಾಲಲ್ಲಿ ಅಷ್ಟು ನಿಮ್ಮದು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಟೆಕ್ನಿಕ್ ಎಲ್ಲ ಅಷ್ಟು ಮ್ಯಾಟರ್ ಆಗಲ್ಲ. ಲೆದರ್ ಬಾಲಲ್ಲಿ ಅಂದರೆ ಲೈಕ್ ಸ್ವಿಂಗಿಂಗ್ ಬಾಲ್ನ ಆಡಬೇಕಂದ್ರೆ ಬ್ಯಾಟಿಂಗಲ್ಲಿ ತುಂಬ ಟೆಕ್ನಿಕ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ, ಮತ್ತು ಬೌಲಿಂಗಲ್ಲೂ ಅಷ್ಟೇ ನಾವು ಒಂದು ಒಳ್ಳೆ ಏರಿಯಾಸ್ ಕನ್ಸಿಸ್ಟೆಂಟಲ್ಲಿ ಹಾಕಬೇಕಂದ್ರೆ ಅದನ್ನು ಲೈಕ್ ಟೆಕ್ನಿಕ್ ಮೇನ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಅಷ್ಟೇ ಟೆಕ್ನಿಕ್ ಮ್ಯಾಟರ್ಸ್ ಆಗುತ್ತೆ ಅಷ್ಟೇ, ಲೈಕ್ ಟೆನಿಸ್ ಬಾಲ್ಗೂ ಮತ್ತು ಲೆದರ್ ಬಾಲ್ಗೂ ಅಷ್ಟೇ. ಹಾಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ? ಹಾಂ, ಎಕ್ವಿಪ್ಮೆಂಟ್ಸ್ ಅದು ಬೇಕೇ ಬೇಕಾಗುತ್ತೆ, ಬಾಲ್ ಹಾರ್ಡ್ ಇರುತ್ತೆ, ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕೇ ಬೇಕಾಗುತ್ತೆ. ಜೊತೆಗೆ ಈ ಬೌಲಿಂಗ್ ಸ್ಪೀಡ್ ವಿಚಾರಕ್ಕೆ ಬಂದಾಗ ನಿಮ್ಮದು ಸ್ಪೀಡ್ ಹೇಗೆ, ಬೌಲಿಂಗ್ ಸ್ಪೀಡ್? ನಂದು ಬೌಲಿಂಗ್ ಸ್ಪೀಡ್ ಇದೆ, ನಂದು 130 ಹಾಕ್ತಾ ಇದ್ದೀನಿ. ಒಂದು ಆಲ್ರೌಂಡರ್ಗೆ ಎಷ್ಟು ಪೇಸ್ ಬೇಕೋ ಅಷ್ಟು ಪೇಸ್ ನನ್ನ ಹತ್ರ ಇದೆ. ಮುಂದೆ ಬರೋ ಟೈಮಲ್ಲಿ ಇನ್ನು ಇವಾಗ RCB ಕ್ಯಾಂಪ್ ಜಾಯ್ನ್ ಆದಮೇಲೆ ಅಲ್ಲಿ ಇನ್ನು ಸೀನಿಯರ್ಸ್ ಜೊತೆ ಡಿಸ್ಕಸ್ ಮಾಡಿ ಯಾವ ಥರ ಪೇಸ್ನ ಇನ್ಕ್ರೀಸ್ ಮಾಡ್ಬೋದು ಅಂತ. ಪೇಸ್ ಇನ್ಕ್ರೀಸ್ ಮಾಡೋ ಇಂಟೆನ್ಷನ್ಸ್ ಇದೆಯಾ ಅಥವಾ ವೇರಿಯೇಷನ್ಸಲ್ಲಿ ಅದರಲ್ಲಿ ಅದೇ ರೀತಿ ಆಟ ಆಡಿಸ್ಬೇಕು ಅಂತ ಇದೆಯಾ? ನಾನು ವಿತ್ ಪೇಸ್ ಜೊತೆನೇ ವೇರಿಯೇಷನ್ನ ಇನ್ನೂ ಡೆವಲಪ್ ಮಾಡ್ಕೋಬೇಕು, ಬಟ್ ಮೇನ್ಲಿ ನಂದು ವೇರಿಯೇಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಮುಂದೆ ಬರೋ ಟೈಮಲ್ಲಿ ನಾನು ಯೋಚನೆ ಮಾಡ್ತೀನಿ ಸ್ಪೀಡ್ ಇನ್ಕ್ರೀಸ್ ಮಾಡಿ. ಈಗ ನೋಡಿ, ಶಿವಮ್ ಮಾವಿ ಅವರು ಡೆಬ್ಯೂ ಮ್ಯಾಚಲ್ಲಿ 4 ವಿಕೆಟ್ ತೆಗೆದ್ರು. ಮುಂಚೆ ಅವ್ರದ್ದು ಸ್ಪೀಡ್ ತುಂಬ ಜಾಸ್ತಿ ಇತ್ತು ಅಂತ ನಾವು ಕೇಳ್ಪಟ್ವಿ. 145 ಹಾಕ್ತಾ ಇದ್ರಂತೆ. ಇಂಜುರಿ ಆದಮೇಲೆ ಲಿಗಮೆಂಟ್ ಏರಲ್ಲ ಆದಮೇಲೆ ಈಗ ಅವ್ರದ್ದು 130 ಆ ಕಡೆ ಕಡೆ ಬಂದಿದೆ, ಸ್ಪೀಡ್ ಡೌನ್ ಆಗಿದೆ, ಬಟ್ ವೇರಿಯೇಷನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಸೊ ಪೇಸ್ ಎಷ್ಟು ಇಂಪಾರ್ಟೆಂಟು, ವೇರಿಯೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತಾ? 100% ನಿಮ್ಮೊಂದು ಪೇಸ್ ಇಲ್ಲ ಅಂದರೆ ಅದು ವೇರಿಯೇಷನ್ ಮತ್ತು ಸ್ವಿಂಗ್ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಅವ್ರವ್ರದ್ದು ಸ್ಟ್ರೆಂತ್ ಅವ್ರವ್ರಿಗಿರುತ್ತೆ. ಒಬ್ಬರದ್ದು ಲೈಕ್ ಒಬ್ಬರದ್ದು ಪೇಸ್ ಸ್ಟ್ರೆಂತ್ ಇದ್ದರೆ ಇನ್ನೊಬ್ಬರದ್ದು ವೇರಿಯೇಷನ್ ಮತ್ತು ಲೈನ್ ಅಲ್ಲಿ ಲೆಂತ್ ಎಲ್ಲ ಮ್ಯಾಟರ್ ಅಂದರೆ ಅವ್ರದ್ದು ಸ್ಟ್ರೆಂತ್ ಇರುತ್ತೆ. ಸೊ ಡಿಫರ್ ಆಗುತ್ತೆ ಅವ್ರವ್ರದ್ದು ಏನು ಸ್ಟ್ರೆಂತ್ ಇದೆ ಅಂತ. ಓಕೆ. ನಿಮ್ಮ ಫೇವ್ರೆಟ್ ಕ್ರಿಕೆಟಿಗ ಯಾರು, ಪ್ಲೇಯರ್ ಯಾರು? ನಂದು ಫೇವ್ರೆಟ್ ಐಕಾನ್, ನಿಮ್ಮ ಐಕಾನ್ ಅಂತ ನೀವು ಡೈಲಿ ಇಷ್ಟ? ನಾನು ನೋಡ್ತಿರೋದು ವಿರಾಟ್ ಕೊಹ್ಲಿನೇ ಜಾಸ್ತಿ ಫಾಲೋ ಮಾಡ್ತಿದ್ದೀನಿ ಅವ್ರಿಗೆ ಏನಂದ್ರೆ ಲಾಸ್ಟ್ ಒಂದು 4-5 ಇಯರ್ಸಿಂದ. ಅದೇ ನಿಮ್ಮ ಏಜ್ ಗ್ರೂಪ್ನವ್ರಿಗೆ, ನಿಮ್ಗೆ ಈಗ 24 ನಿಮ್ಮ ಏಜ್ ಗ್ರೂಪ್ನವ್ರಿಗೆ ಅವರೇ ಲೆಜೆಂಡ್ ಅಲ್ವಾ, ಅವರೇ ಐಕಾನ್ ಅಲ್ವಾ? ಅದೇ ಅದೇ 100% ಇವಾಗ ಸದ್ಯಕ್ಕೆ ಇರೋದು ಅವರೇ. ಯಾರಿಗಾದ್ರೂ ಇಲ್ಲಿ ತುಂಬ ಜನಕ್ಕೆ ವಿರಾಟ್ ಕೊಹ್ಲಿ ಇರೋದು, ಏನಕ್ಕಂದ್ರೆ ಅವ್ರ ಕಡೆಯಿಂದ ಅವ್ರದ್ದು ಆ್ಯಟಿಟ್ಯೂಡ್ ಅವರೆಲ್ಲ ಅವ್ರದ್ದು ವರ್ಕ್ ಎಥಿಕ್ಸ್ ಎಲ್ಲ ನೋಡಿದ್ರೆ ಅನ್ಸುತ್ತೆ ನಮಗೂ ಅವ್ರ ಥರ ಮಾಡಬೇಕು ಅದೆಲ್ಲ ಅಂತ. ಸೊ ಅವರೇ ಇವಾಗ ಎಲ್ಲ ಮ್ಯಾಚ್ ಮುಗಿದು ಮ್ಯಾಚ್ ಔಟ್ ಆಗಿ ಹೋದ್ರೆ ಸೀದಾ ರೀಸೆಂಟಾಗಿ ಔಟ್ ಆಗಿ ಅವ್ರು ಸೀದಾ ಅವರು ಡ್ರೆಸ್ಸಿಂಗ್ ರೂಮಿಗೆ ಹೋಗಿಲ್ಲ, ಸೀದಾ ಹೋಗಿ ಪ್ರಾಕ್ಟೀಸ್ ಮಾಡಕ್ಕೆ ಹೋದ್ರಂತೆ. ಸ್ಪಿನ್ನಿಂಗ್ ನಾನು ಪದೇ ಪದೇ ಔಟ್ ಆಗ್ತಿದ್ದೀನಿ, ಸ್ಪಿನ್ ಬಾಲಿಂಗ್ ಮಾಡಿ ಆಡ್ತೀನಿ ಅಂತೇಳಿ ಪ್ರಾಕ್ಟೀಸ್ ಮಾಡಕ್ಕೆ ಹೋದ್ರಂತೆ. ಸೊ 15 ಆಡಿದ್ಮೇಲೆ ಕೂಡ ಕಮಿಟ್ಮೆಂಟ್ ಎಲ್ಲಿಂದ ಬರುತ್ತೆ ಅಂತ? ಸೊ ಅದೇ ಹೇಳ್ತಿರಲ್ಲ ಅವ್ರದ್ದು ಆ ವರ್ಕ್ ಎಥಿಕ್ಸ್ ಕಮಿಟ್ಮೆಂಟ್. ಸೊ ನನ್ಗೆ ಅದೇ ಅವ್ರ ಕಡೆಯಿಂದ ತುಂಬ ಇಷ್ಟ ಆಗೋದು. ಅವರು ಸ್ಕೋರ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಅವ್ರದ್ದು ವರ್ಕ್ ಎಥಿಕ್ಸ್ ಅದೆಲ್ಲ ನನಗೆ ತುಂಬ ಇಷ್ಟ. ಮನೋಜ್, ನಿಮ್ಮ ಪ್ರಾಕ್ಟೀಸ್ ವಿಚಾರಕ್ಕೆ ಬಂದರೆ, ಒಬ್ಬ ಕ್ರಿಕೆಟಿಗ ಪ್ರೊಫೆಷನಲ್ ಕ್ರಿಕೆಟರ್ ಪ್ರಾಕ್ಟೀಸ್ ರುಟೀನ್ ಹೇಗಿರುತ್ತೆ ಅಂತ? ಈಗ ನೀವು ಹೇಳಿದ್ರಿ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಒಟ್ಟಿಗೆ ಅಂತ ಹೇಳಿದ್ರಿ. ಆ ಟೈಮ್ನಲ್ಲಿ ಅಡುಗೆ ಎಲ್ಲ ತುಂಬ ರಗಳೆ ಆಗಿರುತ್ತೆ, ಓದಬೇಕು, ಅಡುಗೆ ಫುಡ್ ಮ್ಯಾನೇಜ್ ಮಾಡ್ಕೊಬೇಕು, ಕ್ರಿಕೆಟ್ ಆಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇದನ್ನೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ? ಡಿಫಿಕಲ್ಟ್ ಆಗಿತ್ತು ಅವ್ನ ಟೈಮ್ನಲ್ಲಿ ಯಾವತ್ತಾರು? ನನಗೆ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ನಾನು ಹಾಸ್ಟೆಲ್ ಜಾಯ್ನ್ ಆಗಿದೆ, ಕಾಲೇಜ್ ಹಾಸ್ಟೆಲಲ್ಲೇ ಇದೆ. ಸೊ ಕಾಲೇಜ್ ಹಾಸ್ಟೆಲಲ್ಲಿ ಅಷ್ಟು ಫುಡ್ ಏನೂ ಪ್ರಾಬ್ಲಮ್ ಆಗಿಲ್ಲ, ಬಟ್ ಮೇನ್ ಪ್ರಾಬ್ಲಮ್ ಆಗಿರೋದು ಏನಂದರೆ ಪ್ರಾಕ್ಟೀಸ್ ಮತ್ತು ಕಾಲೇಜ್ನ ಹೆಂಗೆ ಮ್ಯಾನೇಜ್ ಮಾಡ್ತೀನಂತ. ಸೊ ಕಾಲೇಜ್ ಟೈಮಿಂಗ್ಸ್ ಪ್ರಾಕ್ಟೀಸ್ ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಿರಲ್ಲ, ಸೊ ತುಂಬಾ ಕಷ್ಟ ಆಗ್ತಿರೋದು ಅಂದರೆ ಟೈಮಿಂಗ್ ಮೇಂಟೈನ್ ಮಾಡೋಕ್ಕೆ. ಸೊ ಒಂದು ಏಜ್ ಬಂದಮೇಲೆ ನಂದು ಫಿಟ್ನೆಸ್ಸು ಮೇಂಟೈನ್ ಮಾಡಬೇಕಾಗತ್ತೆ, ಜಿಮ್ ರನ್ನಿಂಗ್ ಅದೆಲ್ಲ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಲೈಕ್ ಬೆಳಗ್ಗೆ ಪ್ರಾಕ್ಟೀಸ್ ಆದರೆ ಮತ್ತು ಪ್ರಾಕ್ಟೀಸ್ ಆಗಿದ ತಕ್ಷಣವೇ ಕಾಲೇಜ್ ಹೋಗಬೇಕು, ಕಾಲೇಜ್ ಆಗಿದ ತಕ್ಷಣ ಮತ್ತೆ ಟ್ರೈನಿಂಗ್ ಅದೆಲ್ಲ ಇರೋದು. ಸೊ ತುಂಬ ಕಷ್ಟ ಆಗಿರೋದು. ಓಕೆ. ಇವಾಗ ಹೇಗೆ ನಿಮ್ಮದು ಪ್ರಾಕ್ಟೀಸ್ ರುಟೀನ್ ಹೇಗೆ?
ಇವಾಗ ನಂದು ಪ್ರಾಕ್ಟೀಸ್ ರೂಟೀನ್ ಅಂದರೆ ಬೆಳಗ್ಗೆ ಪ್ರಾಕ್ಟೀಸ್ ಅವರ್ ಜಿಮ್ ಇರುತ್ತೆ, ಒಂದು ಪ್ರಾಕ್ಟೀಸ್ ಇದ್ರೆ ಒಂದು 2-3 hours ಪ್ರಾಕ್ಟೀಸ್ ಇರುತ್ತೆ. ಸೊ ಪರ್ಸ್ನಲ್ ಪ್ರಾಕ್ಟೀಸ್ ಅದಾದಮೇಲೆ ಮತ್ತೆ ಆಫ್ಟರ್ನೂನ್ ಅವ್ರ ಈವ್ನಿಂಗ್ ಟೈಮಲ್ಲಿ ಟ್ರೈನಿಂಗ್ ಇರುತ್ತೆ. ಬಟ್ ಇದು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಸೊ ಮೇನ್ ಅಂದರೆ ಇವಾಗ ಫಿಟ್ನೆಸ್ ತುಂಬ ಮ್ಯಾಟರ್ ಆಗುತ್ತೆ, ಈಗಿನ ಕ್ರಿಕೆಟ್ಗೆ ಫಿಟ್ನೆಸ್ ತುಂಬ ಮ್ಯಾಟರ್ ಆಗುತ್ತೆ ಅಂತ. ಸೊ ಇನ್ನು ಟ್ರೈನಿಂಗ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ. ಈಗ ಹೆಚ್ಚಿನವರಿಗೆ ಫಿಟ್ನೆಸ್ ಅಂದರೆ ಜಿಮ್ಮಲ್ಲಿ ಹೋಗಿ ವೇಟ್ಸ್ ಮಾಡೋದು, ವೇಟ್ಸ್ ಮಾಡೋದು ಮತ್ತೆ ಒಂದು ಸ್ವಲ್ಪ ಕಾರ್ಡಿಯೋ, ಅದು ಅದು ಫಿಟ್ನೆಸ್ ಅಂತಿರುತ್ತೆ. ಸ್ಪೋರ್ಟ್ಸ್ ಫಿಟ್ನೆಸ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಇರುತ್ತಾ? ಸೇಮ್ ಹಾಗೆ ಇರುತ್ತಾ? ಹೋಗು ವೇಟ್ಸ್ ಮಾಡು, ರನ್ನಿಂಗ್ ಮಾಡು, ಕಾರ್ಡಿಯೋ ಮಾಡು, ಆ ಥರ ಇರುತ್ತೆ, ಹೇಗಿರುತ್ತೆ? ಸ್ಪೋರ್ಟ್ಸ್ ಫಿಟ್ನೆಸ್ಸಲ್ಲಿ ಸ್ವಲ್ಪ ಯಾವ್ದು ಜಾಸ್ತಿ ಫೋಕಸ್ ಮಾಡ್ತೀರಿ? ಜಾಸ್ತಿ ಫೋಕಸ್ ಅಂದರೆ ನಮ್ಮದು ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಯಾವ ಥರ ಇದೆ, ಮತ್ತು ಜಾಸ್ತಿ ಪ್ಲಯೋಮೆಟ್ರಿಕ್ಸ್ ಮೇಲೆ ವರ್ಕ್ ಮಾಡ್ತೀವಿ, ಮತ್ತು ಜಾಸ್ತಿ ಲೈಕ್ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳ್ತಾರೆ, ಅಂದರೆ ಸ್ಪೆಸಿಫಿಕ್ ಸ್ಕಿಲ್ ಟ್ರೈನಿಂಗ್, ಬ್ಯಾಟಿಂಗ್ ಯಾವ ಥರ ಟ್ರೈನಿಂಗ್ ಬೇಕು, ಬೌಲಿಂಗ್ ಯಾವ ಥರ ಟ್ರೈನಿಂಗ್ ಬೇಕು, ಆ ಥರ ಎಲ್ಲ ಟ್ರೈನಿಂಗ್ ಇರುತ್ತೆ. ಓಕೆ, ಅಂದರೆ ಈಗ ಜಾಸ್ತಿ ಮಸಲ್ ಬಿಲ್ಡಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ? ಇಲ್ಲ ಇಲ್ಲ, ಮಸಲ್ ಬಿಲ್ಡಿಂಗ್, ಸ್ಟ್ರೆಂತ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಇರುತ್ತೆ. ಬಟ್ ನಾಟ್ ಲೈಕ್ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೀವಿ ಆ ಥರ ಟ್ರೈನಿಂಗ್ ಇರಲ್ಲ. ಬಾಡಿ ಬಿಲ್ಡಿಂಗ್ ಟ್ರೈನಿಂಗೆ ಬೇರೆ ಇರುತ್ತೆ, ಕ್ರಿಕೆಟ್ ಟ್ರೈನಿಂಗೇ ಬೇರೆ ಇರುತ್ತೆ. ಓಕೆ, ಮನೋಜ್ ಅವರೇ, ಯೂತ್ಗೆ ನಿಮ್ಮ ಮೆಸೇಜ್, ಕ್ರಿಕೆಟರ್ ಆಗಬೇಕು ಅಂತ ಬಯಸೋ ಯೂತ್ಗೆ ನಿಮ್ಮ ಮೆಸೇಜ್ ಏನು? ಯೂತ್ಗೆ ನಾನು ಹೇಳೋದು ಏನಂದರೆ, ಒಂದೇ ಏನೇ ಆಗಲಿ ಸ್ವಲ್ಪ ಸ್ವಲ್ಪ ಟಫ್ ಟೈಮ್ ಬಂದೇ ಬರುತ್ತೆ ಆ್ಯಸ್ ಎ ಕ್ರಿಕೆಟರ್ ಅಂದಮೇಲೆ. ಅದು ಅದನ್ನು ನೀವು ಯಾವ ರೀತಿ ಫೇಸ್ ಮಾಡಿ ಮುಂದೆ ಬರ್ತೀರಾ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೋ ಇವಾಗ ನನ್ನಿಂದ ಆಗ್ತಿಲ್ಲ, ಪರ್ಫಾರ್ಮ್ ಆಗ್ತಿಲ್ಲ ಅಂತ ಬಿಡೋ ಬದಲು ಇಲ್ಲಿಂದ ಅಂದರೆ ಆ ಟಫ್ ಟೈಮ್ನ ಹೋಗೋ ತನಕ ವೇಟ್ ಮಾಡಿ ಅದು ವರ್ಕ್ ಹಾರ್ಡ್ ಮಾಡಿದ್ರೆ ಒಳ್ಳೆ ಟೈಮ್ ಬಂದೇ ಬರೋದು. ಎಸ್ ಮನೋಜ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ನಿಮ್ಮ ಕ್ರಿಕೆಟ್ ಜರ್ನಿ ಬಗ್ಗೆ ಹೇಳಿದ್ರಿ, ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ, ಹಾಗೆ ನಿಮ್ಮ ಭವಿಷ್ಯದ ಪ್ಲಾನ್ಗಳ ಬಗ್ಗೆ ಕೂಡ ತಿಳಿಸಿದ್ರಿ. ಆದಷ್ಟು ಬೇಗ ನೀವು ನ್ಯಾಷನಲ್ ಟೀಮ್ಗೂ ಆಡೋ ಹಾಗಾಗಲಿ. ಒಬ್ಬ ಕನ್ನಡಿಗನನ್ನು ನಾವು ಈಗ ನಾವು ಇಲ್ಲಿ ಶೇಕ್ ಹ್ಯಾಂಡ್ ಮಾಡಿ ನೋಡಿದಂಥ ಆಟಗಾರ ನೆಕ್ಸ್ಟ್ ಟೀಮ್ ಇಂಡಿಯಾಗೆ ಆಡೋ ರೀತಿ ಆಗಲಿ ಅಂತ ನಾವು ಕೂಡ ನಿಮಗೆ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.